ಕಾರ್ಯಕರ್ತರು ಅವರು ಅಂಗನವಾಡಿ ಟೀಚರ್ಸ್ಗಳು ಮತ್ತು ಅಂದೆಯವರು ಯಾಕೆ ಇವ್ರು ದುಡ್ಡು ಹಾಕಿದ್ರು ಅದ್ರ ಬಗ್ಗೆ ತಾವು ಎನ್ಕ್ವೈರಿ ಮಾಡಿದ್ದು ಸಾಬೀತು ಪಡ್ತಾರೆ. ಇಲ್ಲ ಅವ್ರು ತಮ್ಗೆ ವೈಯಕ್ತಿಕ ಹಾಕ್ಯಾರಂದ್ರೆ ನಾವು ಇವರ ಕೈ ಬಿಡ್ತೀವಿ, ಇಲ್ಲ ಅವರು ಕೆಲಸಕ್ಕೆ ಹಾಕ್ಯಾರಂದ್ರೆ ಅದ್ರ ಮೇಲೆ ಕ್ರಮ ತೋರಿ. ಬಾಂಗ್ಲಾದೇಶದಲ್ಲಿ ಇರ್ತಕ್ಕಂಥ ಹಿಂದೂಗಳು ಸಂಕಷ್ಟದಲ್ಲಿದ್ದಾರೆ, ಅವರು ಅಪಾಯದಲ್ಲಿದ್ದಾರೆ, ಅವರು ಬದುಕಲಿಕ್ಕೆ ಅಲ್ಲಿ ಕಷ್ಟವಾಗಿದೆ ಅಂತ ಹೇಳುವಂತ ಬಿಜೆಪಿಯವರೇ, ಭಾರತದಲ್ಲಿ ಇರ್ತಕ್ಕಂಥ 80% ಹಿಂದೂಗಳು ಯಾವ ಸ್ಥಿತಿಯಲ್ಲಿದ್ದಾರೆ ಅನ್ನೋದನ್ನ ನೀವು ಅವಲೋಕನ ಮಾಡಿದ್ದೀರಾ? ಅರಸಿನ ಮಕ್ಕಿ ಕಡೆಯಿಂದ ಇವನಿಗೆ ಹಗಲಲ್ಲಿ 2-3 ಬಾರಿ ರಾಜಾರೋಷವಾಗಿ ಹಗಲಲ್ಲಿ ಹೊಡೆದಿದ್ದಾರೆ. ರಾತ್ರಿ ಬಂದು ಮತ್ತೆ ಇವನ ಮೇಲೆ ಸವಾರಿ ಮಾಡಿ ಇವರನ್ನು ಹತ್ಯೆ ಮಾಡಿರುವಂತದ್ದು. ಅನಂತಕುಮಾರ್ ಹೆಗಡೆಯನ್ನು ಸಂಸದ ಅನಂತಕುಮಾರ್ ಹೆಗಡೆಯ ಸಂವಿಧಾನ ವಿರೋಧಿ ಹೇಳಿಕೆ ಖಂಡಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ಸಮಾನ ಮನಸ್ಕ ಸಂಘಟನೆಗಳು ಉಡುಪಿಯಲ್ಲಿ ಇತ್ತೀಚೆಗೆ ಪ್ರತಿಭಟನೆ ನಡೆಸಿದವು. ದೇಶದ ಉನ್ನತಿ ಏಕತೆ ಸಾಧ್ಯವಾಗಿದ್ದು ಸಂವಿಧಾನದಿಂದ ಮಾತ್ರವಾಗಿದೆ. ದೇಶದ ಪ್ರಗತಿಗೆ ಮೂಲ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವಾಗಿದೆ. ಅದರ ಕಿಂಚಿತ್ತೂ ಜ್ಞಾನ ಇಲ್ಲದ ಸಂಸದ ಅನಂತಕುಮಾರ್ ಹೆಗಡೆ ಸಂವಿಧಾನ ವಿರೋಧಿ ಹೇಳಿಕೆ ನೀಡಿದ್ದಾರೆ. ಇಂದು ಬದಲಾಯಿಸಬೇಕಾಗಿರುವುದು ಅವರ ಮನುವಾದಿ ಮಾನಸಿಕತೆಯಾಗಿದೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಈ ದೇಶದ ಸಂವಿಧಾನ ಏನಿದೆ ಅದು ಈ ದೇಶದ ಆತ್ಮ. ಯಾಕಂತ ಹೇಳಿದ್ರೆ ಯಾವುದೇ ಇದರಲ್ಲಿ ಮನುಷ್ಯನ ದೇಹದಲ್ಲಿ ಆತ್ಮ ಹೊರದಾದಾಗ ಅದು ಸತ್ತೋದಾಗೆ. ಆದ್ದರಿಂದ ಈ ದೇಶದ ಆತ್ಮದ ವಿರುದ್ಧ ಅನಂತಕುಮಾರ್ ಹೆಗಡೆ ಅವರ ಹೇಳಿಕೆಯನ್ನು ನಾವು ಖಂಡಿಸ್ತೇವೆ. ಇಲ್ಲಿ ಬದಲಾಗಿರಬೇಕಾಗುವುದು ಸಂವಿಧಾನ ಅಲ್ಲ, ಬದಲಾಗಿ ಇಲ್ಲಿ ಆಗಬೇಕಾದದ್ದು ಮನುವಾದಿ ಮಾನಸಿಕತೆ. ಈಗಾಗಲೇ ಅವರು ಸಂವಿಧಾನದ ಸಾಮಾಜಿಕ ನ್ಯಾಯದ ಕಳಕಳಿಯಿಂದ ತಂದಂಥ ರಿಸರ್ವೇಷನ್ ಅಥವಾ ಮೀಸಲಾತಿಯನ್ನು ಹಾಳು ಮಾಡಲಿಕ್ಕೋಸ್ಕರ ಉಚ್ಚ ವರ್ಗದವರಿಗೆ 10% ಮೀಸಲಾತಿ ಕೊಟ್ಟದ್ದು ಕೂಡ ಸಂವಿಧಾನವನ್ನು ನಿಕ್ಷಿಪ್ತಿಯನ್ನು ಮಾಡುವುದು. CAA ಇಂತಹ ಕಾನೂನುಗಳನ್ನು ತಂದದ್ದು ಕೂಡ ಅವರು ಸಂವಿಧಾನದ ಪ್ರಿಯಾಂಬಲನ್ನು ಉಲ್ಲಂಘಿಸಿ ಮಾಡುವಂತಹ ಕಾನೂನುಗಳು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆದ್ದರಿಂದ ಈ ಇಂಥ ಹೇಳಿಕೆಗಳನ್ನು ನಾವು ಖಂಡಿಸ್ತೇವೆ. ಈ ದೇಶ ಅಂದರೆ ಕೆಲವು ಭೂಪಟ ಅಥವಾ ಕಲ್ಲು ಮಣ್ಣುಗಳಲ್ಲ, ಬದಲಾಗಿ ಈ ದೇಶ ಎಂಬುದು ಈ ದೇಶದ ಪ್ರಜೆಗಳು, ಈ ದೇಶದ ಜನರು. ಆದ್ದರಿಂದ ಈ ದೇಶದ ಜನರ ಪ್ರತಿಯೊಬ್ಬರ ಆಕಾಂಕ್ಷೆಗಳ ಪ್ರತಿಫಲನ ಈ ಸಂವಿಧಾನ ಆಗಿದೆ. ಆ ಸಂವಿಧಾನದ ವಿರೋಧಿ ಹೇಳಿಕೆ ಜನವಿರೋಧಿ ಹೇಳಿಕೆ ಆಗಿದೆ. ಆದ್ದರಿಂದ ಇದನ್ನು ನಾವು ಕಡಾಖಂಡಿತವಾಗಿ ವಿರೋಧಿಸ್ತೇವೆ. ಇದು ಕೇವಲ ಅನಂತಕುಮಾರ್ ಹೆಗಡೆಯವರ ಹೇಳಿಕೆ ಮಾತ್ರ ಅಲ್ಲ, RSS ಪ್ರಾಯೋಜಿತ BJP ಸರ್ಕಾರದ, ಮೋದಿ ನೇತೃತ್ವದ ಸರ್ಕಾರದ ಹೇಳಿಕೆ ಇದು. ಯಾಕೆಂದರೆ ಅವರೆಲ್ಲರಿಗೂ ಕೂಡ ಇವತ್ತು ಸಂವಿಧಾನ ಬದಲಾವಣೆ ಮಾಡಬೇಕು, ಅಂಬೇಡ್ಕರ್ ರಚನೆ ಮಾಡಿದಂಥ ಸಂವಿಧಾನವನ್ನು ನಾಶ ಮಾಡಬೇಕು ಅನ್ನುವಂಥ ಒಂದು ಇದಿದೆ. ಜಾತ್ಯತೀತ ಮನೋಭಾವವುಳ್ಳ, ಜಾತ್ಯತೀತ ಧೋರಣೆ ಉಳ್ಳಂಥ ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅನ್ನುವಂಥ ಒಂದು ಉತ್ಕಟ ಬಯಕದಿಂದ ಇದನ್ನು ಮಾಡ್ತಾ ಇದ್ದಾರೆ. ಜನ ಇದನ್ನು ತಿಳ್ಕೊಳ್ಬೇಕು. ಒಂದು ಕಡೆ ಕೋಮುವಾದ, ಇನ್ನೊಂದು ಕಡೆ ಬಡ ಜನರ ಮೇಲೆ ವಿಪರೀತ ಬೆಲೆ ಏರಿಕೆ, ನಿರುದ್ಯೋಗ ಇಂಥದ್ದುಗಳನ್ನು ತರ್ತಾ ಇದ್ದಾರೆ. ಕೇವಲ ಅದಾನಿ ಅಂಬಾನಿ ಅಂತ ದೊಡ್ಡ ದೊಡ್ಡ ಶ್ರೀಮಂತ ಕಂಪನಿಗಳಿಗೆ ಲಾಭ ಮಾಡುವಂಥ ಇವರು, ಇವರ ಸಂವಿಧಾನ ಬದಲಾವಣೆ ಯಾರ ಹಿತಕ್ಕಾಗಿ ಅಂತೇಳಿ ಹೇಳುವಂಥದ್ದನ್ನು ಆಲೋಚನೆ ಮಾಡಬೇಕು. ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ CAA ಕಾನೂನು ತರಲಾಗಿದೆ. ಅನಂತಕುಮಾರ್ ಹೆಗಡೆ ಬಿಜೆಪಿಯ ಅಜೆಂಡಾದ ದನಿ ಅಷ್ಟೇ. ಪ್ರಜಾಪ್ರಭುತ್ವದಲ್ಲಿ ವಿಚಾರಧಾರೆಗಳ ಅಧಿಕಾರವಲ್ಲ, ಜನರ ಅಧಿಕಾರ ಮುಖ್ಯವಾಗಿದೆ. ಎಲ್ಲರ ಆಶಯ ಪ್ರತಿನಿಧಿಸಬೇಕಾಗಿದೆ ಎಂದು ಆಶಯ ವ್ಯಕ್ತಪಡಿಸಿದರು. ಅನಂತಕುಮಾರ್ ಹೆಗಡೆ ಅವರಿಗೆ ಹುಚ್ಚಿಡಿದೆ, ಹೀಗೆ ಮಾತಾಡ್ತಿದ್ದಾರೆ ಅಂತ ಹೇಳ್ಕೊಂಡು ಅವ್ರಿಗೆ ಹುಚ್ಚಿಡುದಿಲ್ಲ. ಯಾಕಂದ್ರೆ ಹುಚ್ಚಿಗೊಂದು ಇಲಾಜ್ ಇರ್ತದೆ. ಇದು ಹುಚ್ಚುತನದಿಂದ ಹೇಳಿದ ಮಾತಲ್ಲ, ಹುಚ್ಚುತನದಲ್ಲಿ ಮಾನಸಿಕ ಸ್ಥಿಮಿತತೆ ಕಳ್ಕೊಂಡಿರ್ತಾರೆ ಜನರು. ಇದು ಮಾನಸಿಕ ಸ್ಥಿಮಿತತೆ ಕಳ್ಕೊಂಡಿದ್ದಲ್ಲ, ಸಂಪೂರ್ಣ ಎಚ್ಚರದಲ್ಲಿ ಸಂಪೂರ್ಣ ಯೋಚನೆ ಮಾಡಿ ಅನಂತಕುಮಾರ್ ಹೆಗಡೆ ಮಾತಾಡಿರುವಂಥದ್ದು. ಮತ್ತು ಈ ಆಲೋಚನೆ ಏನಿದೆ ಅದು ಅದಕ್ಕೊಂದು ದೊಡ್ಡ ಇತಿಹಾಸ ಇದೆ. ಈ ಆಲೋಚನೆ ಸುಮಾರು ವರ್ಷದಿಂದ ಗೌಪ್ಯವಾಗಿಟ್ಟುಕೊಂಡಿದ್ರು, ಸುಪ್ತವಾಗಿ ಅಂದರೆ ಅದು ಗೌಪ್ಯವಾಗಿ ಇಟ್ಟುಕೊಂಡಿದ್ರು, ಈಗ ಸಾರ್ವಜನಿಕವಾಗಿ ಹೇಳ್ತಾ ಇದ್ದಾರೆ ಅಷ್ಟೇ. ಇದರ ಹಿಂದೆ ಒಂದು ದೊಡ್ಡ ಎಜೆಂಡಾ ಇದೆ, ಅದು ಈ ದೇಶದ ಭವಿಷ್ಯಕ್ಕೆ ತುಂಬ ಹಾನಿಕರವಾದಂಥದ್ದು. ನಮ್ಮ ಎಲ್ಲ ಈ ಭಾರತದ ಎಲ್ಲ ನಾಗರಿಕರು, ನನ್ನನ್ನು ಸೇರಿಸ್ಕೊಂಡು, ನಿಮ್ಮನ್ನು ಸೇರಿಸ್ಕೊಂಡು, ಅನಂತಕುಮಾರ್ ಹೆಗಡೆಯನ್ನು ಸೇರಿಸ್ಕೊಂಡು, ಅನಂತಕುಮಾರ್ ಹೆಗಡೆ ಅವರಿಗೂ ಮತ್ತು ಅವರ ಸಂಗಾತಿಗಳ ಏನು ಬದುಕಿಗೂ ಅಗತ್ಯವಾಗಿ ಬೇಕಾಗಿರುವಂಥದ್ದು ಸಂವಿಧಾನ. ಈ ದೇಶದ ಸಂವಿಧಾನ ಹೋದರೆ ಇವರು ಯಾರನ್ನು ತೋರಿಸಿ ನಮಗೆ ಭಯ ಹುಟ್ಟಿಸಿದ್ದಾರೆ, ತಾಲಿಬಾನ್ ಅಂತಕೊಂಡು, ಈ ದೇಶನೂ ಅದೇ ಆಗ್ತದೆ. ಆ ತಾಲಿಬಾನ್ ಆಗೋದ್ರಿಂದ ನಮ್ಮನ್ನು ಏನಾದರೂ ಉಳಿಸಿದ್ರೆ, ಈ ದೇಶವನ್ನು ಉಳಿಸಿದ್ರೆ ಅದು ಈ ದೇಶದ ಸಂವಿಧಾನ. ಹಾಗಾಗಿ ಸಂವಿಧಾನದ ರಕ್ಷಣೆ ತೀರಾ ಮುಖ್ಯ ಅಂತ ನನಗನ್ನಿಸ್ತದೆ. ಇವರು ಈ ದೇಶದಲ್ಲಿ ರಾಮರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ ಅಂತೇಳಿ ಹೇಳ್ತಾರೆ. ಆದರೆ ನಿಜವಾಗಿ ಅವರು ಈ ದೇಶದಲ್ಲಿ ಈ ನಮ್ಮ ದೇಶದ ಬಹುಸಂಖ್ಯಾತರು ಏನು ರಾಮನನ್ನು ಆದರ್ಶ ಪುರುಷರಂತೇಳಿ ಒಪ್ತಾರೆ. ಆದರೆ
ಅವರು ಈ ರಾಮನ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ಅಧರ್ಮವನ್ನು ಈ ದೇಶದಲ್ಲಿ ಮಾಡ್ತಾ ಇದ್ದಾರೆ. ಅವರು ಹೇಳುವಂತಹ ನಕಲಿ ರಾಮರಾಜ್ಯವನ್ನು ನಾವು ಕಳೆದ 10 ವರ್ಷಗಳಿಂದ ನೋಡ್ತಾ ಇದ್ದೇವೆ. ಹಸಿವು ಸೂಚ್ಯಾಂಕದಲ್ಲಿ ನಾವು ಎಲ್ಲಿದ್ದೇವೆ ಮತ್ತು ಈ ಕಳೆದ 70 ವರ್ಷಗಳ ನಂತರ ಸುಮಾರು 1 ಲಕ್ಷ ಕೋಟಿಯಷ್ಟು ಹೆಚ್ಚುವರಿಯಾಗಿ ವಿದೇಶಿ ಸಾಲದಲ್ಲಿ ನಾವು ಮುಳುಗಿದ್ದೇವೆ ಮತ್ತು ಸರ್ವಾಧಿಕಾರಿಯಾಗಿ ಈ ದೇಶವನ್ನು ಹೇಗೆ ನಡೆಸ್ತಾ ಇದ್ದಾರೆ ಮತ್ತು ಸಂವಿಧಾನದ ಮೂಲ ಆಶಯಗಳಿಗೆ ವಿರುದ್ಧವಾಗಿ ಈ ದೇಶವನ್ನು ಅವರು ನಡೆಸ್ತಾ ಇರುವಂಥದ್ದು ಇದು ನೋಡಿದ್ದೇವೆ. ಇದು ಅವರ ನಕಲಿ ರಾಮ ರಾಜ್ಯವನ್ನು ನಾವು 10 ವರ್ಷದಿಂದ ನೋಡ್ತಾ ಇದ್ದೇವೆ. ಈ BJP ಕಪಿಮುಷ್ಟಿಯಿಂದ ಸ್ವತಂತ್ರಗೊಳಿಸಬೇಕಾಗಿದೆ. ಅದು ನಮ್ಮ ಮೊದಲ ಕರ್ತವ್ಯ ಕೂಡ, ಅದು ಆದ್ಯತೆ ಕೂಡ ಆಗಿದೆ. ಅವರು ಈಗ ಅಧಿಕಾರದಲ್ಲಿ ಬಂದರೆ ಅವರು ಸಂವಿಧಾನವನ್ನು ಕಿತ್ತು ಹಾಕೋದಿಲ್ಲ, ಈಗಿರುವ ಸಂವಿಧಾನವನ್ನು ಒಳಗಿನಿಂದಲೇ ಗೆದ್ದಲು ಹಿಡಿಸಿ ಅದನ್ನು ಸರ್ವನಾಶ ಮಾಡಬೇಕು ಅಂತ ಅವರಿದ್ದಾರೆ. ನಾವು ಅರ್ಥ ಮಾಡ್ಕೊಳ್ಬೇಕಾದದ್ದು ವೈಚಾರಿಕವಾಗಿ ಅವರು ಹೇಗೆ ಸಂವಿಧಾನವನ್ನು ದುರ್ಬಲಗೊಳಿಸ್ತಾರೆ ಅಂತ, ಆ ವಿಷಯವನ್ನು ನಾವು ಮುಖ್ಯವಾಗಿ ಎತ್ತಿ ಹೇಳಬೇಕಾಗಿದೆ. ಇನ್ನೊಂದು ವಿಷಯವನ್ನು ನಾವು ಮತ್ತೆ ಹೇಳಬೇಕಾದದ್ದು, ಅವರು ಹೇಳ್ತಾ ಇದ್ದಾರೆ ಸಂವಿಧಾನವನ್ನು 99 ಸಾರಿ ಬಳಸಿದ್ದಾರೆ, 100 ಸಾರಿ ಬಳಸಿದ್ದಾರೆ. ಸಂವಿಧಾನವನ್ನು ಬದಲಾಯಿಸಲಿಕ್ಕೆ ಸಂವಿಧಾನದಲ್ಲೇ ಒಂದು ವಿಧಿಗಳಿವೆ. ಯಾವ ಸಂದರ್ಭದಲ್ಲಿ ಸಂವಿಧಾನದ ವಿಧಿಗಳನ್ನು ಬದಲಾಯಿಸ್ಬೋದು? ದೊಡ್ಡ ಸಮಸ್ಯೆ ಏನು ಅಂದರೆ, ಯಾರು ಯಾವ ಕಾರಣಕ್ಕೆ ಯಾವ ವಿಧಿಗಳನ್ನು ಬದಲಾಯಿಸ್ತಾರೆ ಅನ್ನೋದು, ಯಾವ ಆರ್ಟಿಕಲ್ಗಳನ್ನು ಬದಲಾಯಿಸ್ತಾರೆ ಅನ್ನೋದು, ಅದರ ಪರಿಣಾಮ ಸಂವಿಧಾನದ ಆಶಯದ ಮೇಲೆ ಏನಿದೆ ಅನ್ನೋದು, ಇದನ್ನು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕು. ಹಾಗೆ ಬದಲಿಸೋದಿದ್ದರೆ ಕೆಲವೊಂದು ಸಾರಿ ನಾವು ಸಂವಿಧಾನದ ಅಂಬೇಡ್ಕರೇ ಹೇಳಿದ ಹಾಗೆ, ಅಂಬೇಡ್ಕರ್ ಎತ್ತಿದ ಅನೇಕ ವಿಷಯಗಳು, ಆಸ್ತಿ ಸ್ವಾಮ್ಯದ ವಿಷಯಗಳು, ಉದ್ಯೋಗದ ವಿಷಯಗಳು, ಅಂಬೇಡ್ಕರ್ ಬಹಳ ಪ್ರಖರವಾಗಿ ಸಂವಿಧಾನದ ಎಕ್ಸಿಕ್ಯೂಟಿವ್ ಪಾರ್ಟಲ್ಲಿ ಬರಬೇಕು ಅಂತ ಇದ್ದರು, ಕಾರ್ಯಯೋಗ್ಯ ಭಾಗದಲ್ಲಿ ಬರಬೇಕಂತ ಇದ್ದರು. ಇದನ್ನು ಆಶಯದಲ್ಲಿ ಹಾಕಿದ್ದೇವೆ. ಈಗ ಆಶಯದಲ್ಲಿ ಇರುವಂಥ ಅಂಶಗಳನ್ನು ನಾವು ತರಬೇಕು ಅಂತಾದರೆ ನಾವು ಸಂವಿಧಾನವನ್ನು ಬದಲಾವಣೆ ಮಾಡಬೇಕಾಗ್ತದೆ. ಉದಾಹರಣೆಗೆ ರಾಷ್ಟ್ರೀಕರಣ, ಉದ್ಯೋಗದ ರಾಷ್ಟ್ರೀಕರಣ, ಕೃಷಿಯ ರಾಷ್ಟ್ರೀಕರಣ ಮಾಡಬೇಕು ಅಂದರೆ ಸಂವಿಧಾನದ ಬದಲಾವಣೆ. ಆ ಬದಲಾವಣೆಯ ಅರ್ಥ ಏನು? ನಾವು ಸಂವಿಧಾನದ ಆಶಯಕ್ಕೆ ತಕ್ಕ ಹಾಗೆ ಸಂವಿಧಾನ ಬದಲಾವಣೆ ಮಾಡೋದಕ್ಕೂ, ಸಂವಿಧಾನದ ಆಶಯವನ್ನು ಕಿತ್ತಿ ಹಾಕಲಿಕ್ಕೆ ಸಂವಿಧಾನ ಬದಲಾವಣೆ ಇರೋ ವ್ಯತ್ಯಾಸವನ್ನು ಅರ್ಥ ಮಾಡ್ಕೊಳ್ಬೇಕು. ಹಾಗೆ ಅನಂತಕುಮಾರ್ ಹೆಗಡೆ ಹೇಳ್ತಿರುವಂಥ ಈ ಹಿಂದುತ್ವವಾದಿ ರಾಷ್ಟ್ರೀಯತೆ ಏನಿದೆ ಅದರ ರೀತಿ ಸಂವಿಧಾನವನ್ನು ಬದಲಾವಣೆ ಮಾಡೋದು ಈ ದೇಶಕ್ಕೆ ಮಾರಕವಾಗಿದೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಒಬ್ಬ ಸಂವಿಧಾನದ ಅಡಿಯಲ್ಲಿ ಗೆದ್ದು ಬಂದು ಸಂವಿಧಾನದ ಆಶಯದಂತೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿ ಸಂವಿಧಾನವನ್ನೇ ಬದಲಾಯಿಸ್ತೇವೆ ಎನ್ನುವ ರಾಷ್ಟ್ರ ವಿರೋಧಿ ಹೇಳಿಕೆಯನ್ನು ಕೊಟ್ಟರೂ ಸಹ ಅವರ BJPಯವರು ಅವ್ರ ಮೇಲೆ ಯಾವುದೇ ಆ್ಯಕ್ಷನನ್ನು ಅಥವಾ ಅವ್ರ ವಿರುದ್ಧ ಯಾವುದೇ ಖಂಡನೆಯನ್ನು ಮಾಡಲಿಲ್ಲ. ಅದನ್ನು ಸಹ ಕೆಲವೊಂದು ಶಾಸಕರು ಅವರಿಗೆ ಸಪೋರ್ಟನ್ನು ಮಾಡ್ತಿದ್ದಾರೆ, ಅವ್ರ ಹೇಳಿಕೆಯಲ್ಲಿ ಏನು ತಪ್ಪಿಲ್ಲ ಅಂತ. ಹಾಗಾಗಿ ನಾವು ಇಲ್ಲಿ ಈ ದೇಶದ ಮೂಲ ನಿವಾಸಿಗಳು, ಹಾಗೆಯೇ ಈ ದೇಶದ ಬಹುಸಂಖ್ಯಾತ ನಾವು ಅವರ ಹೇಳಿಕೆಯನ್ನು ವಿರೋಧಿಸಿ ಆದಷ್ಟು ಬೇಗ ಅನಂತಕುಮಾರ್ ಹೆಗಡೆ ಅವ್ರನ್ನ ಉಪ ಕಾಯ್ದೆಯಡಿ ಬಂಧಿಸಿ ಜೈಲಿಗಟ್ಟಬೇಕಂತ ನಾವು ಆಗ್ರಹ ಮಾಡ್ತೇವೆ. ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ, ಅಫ್ಘಾನಿಸ್ತಾನದಲ್ಲಿ ಇರ್ತಕ್ಕಂಥ, ಬಾಂಗ್ಲಾದೇಶದಲ್ಲಿ ಇರ್ತಕ್ಕಂಥ ಹಿಂದೂಗಳು ಸಂಕಷ್ಟದಲ್ಲಿದ್ದಾರೆ, ಅವರು ಅಪಾಯದಲ್ಲಿದ್ದಾರೆ, ಅವರು ಬದುಕಲಿಕ್ಕೆ ಕಷ್ಟವಾಗಿದೆ ಅಂತ ಹೇಳುವಂತ BJPಯವರೇ, ಭಾರತದಲ್ಲಿ ಇರ್ತಕ್ಕಂಥ 80% ಹಿಂದೂಗಳು ಯಾವ ಸ್ಥಿತಿಯಲ್ಲಿದ್ದಾರೆ ಅನ್ನೋದನ್ನ ನೀವು ಅವಲೋಕನ ಮಾಡಿದ್ದೀರಿ. ಭಾರತ ದೇಶದಲ್ಲಿ ಹಸಿವಿನಿಂದ ಸಾಯುವಂತ ಪ್ರಮಾಣ ದಿನ ದಿನ ಜಾಸ್ತಿ ಆದರೂ ಕೂಡ ಇವತ್ತು ಪೌರತ್ವ NRC NLC ಅನ್ನೋ ಈ ಒಂದು ಜನರನ್ನ ದಿಕ್ಕು ತಪ್ಪಿಸುವಂತ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಪೌರತ್ವ ತಿದ್ದುಪಡಿ ಕಾಯ್ದೆ ವಿರೋಧಿಸಿ DYFI ಮಂಗಳೂರಿನಲ್ಲಿ ಇತ್ತೀಚೆಗೆ ಪ್ರತಿಭಟನೆ ನಡೆಸಿದ್ದು, ಕಾಯ್ದೆ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದೇಶದ ಜನ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಗಂಭೀರ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಜನರ ಬದುಕು ಬವಣೆಯ ಬಗ್ಗೆ ಚರ್ಚೆಯಾಗಬೇಕಾದಲ್ಲಿ ಜನರ ದಿಕ್ಕು ತಪ್ಪಿಸುವ ಅಜೆಂಡಾದ ಸಲುವಾಗಿ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನ ಜಾರಿಗೆ ತರಲಾಗಿದೆ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ಹರಿಹಾಯ್ದರು. ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ, ಅಫ್ಘಾನಿಸ್ತಾನದಲ್ಲಿ ಇರ್ತಕ್ಕಂಥ, ಬಾಂಗ್ಲಾದೇಶದಲ್ಲಿ ಇರ್ತಕ್ಕಂಥ ಹಿಂದೂಗಳು ಸಂಕಷ್ಟದಲ್ಲಿದ್ದಾರೆ, ಅವರು ಅಪಾಯದಲ್ಲಿದ್ದಾರೆ, ಅವರು ಬದುಕಲಿಕ್ಕೆ ಅಲ್ಲಿ ಕಷ್ಟವಾಗಿದೆ ಅಂತ ಹೇಳುವಂತ BJPಯವರೇ, ಭಾರತದಲ್ಲಿ ಇರ್ತಕ್ಕಂಥ 80% ಹಿಂದೂಗಳು ಯಾವ ಸ್ಥಿತಿಯಲ್ಲಿದ್ದಾರೆ ಅನ್ನೋದನ್ನ ನೀವು ಅವಲೋಕನ ಮಾಡಿದ್ದೀರಿ. ಭಾರತ ದೇಶದಲ್ಲಿ ಇರ್ತಕ್ಕಂಥ ಹಿಂದೂಗಳ ಬೆಲೆ ಏರಿಕೆ ನಿಯಂತ್ರಣ ಮಾಡಿ ಅವರಿಗೆ 30 ಊಟವನ್ನ, ಅವರ ಹಸಿವನ್ನ ತರಿಸುವಂತ ಯಾವುದಾದ್ರೂ ಕೆಲಸವನ್ನ BJP ಈ ದೇಶದಲ್ಲಿ ಜಾರಿಗೆ ತಂದಿದೆ? ಅಥವಾ ಇಲ್ಲಿರ್ತಕ್ಕಂಥ ಇವತ್ತು ಇಲ್ಲಿರ್ತಕ್ಕಂಥ ಹಿಂದೂ ಸಮಾಜದಲ್ಲಿ ಇರ್ತಕ್ಕಂಥ ಯುವಕರಿಗೆ ಅವರ ನಿರುದ್ಯೋಗದ ವಿಚಾರದಲ್ಲಿ, ಅವರ ನಿರುದ್ಯೋಗವನ್ನ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ನೀವೇನಾದರೂ ಪ್ರಯತ್ನ ಪಟ್ಟಿದ್ದೀರಾ?
ಭಾರತದಲ್ಲಿ ಇರ್ತಕ್ಕಂತ ಹಿಂದೂಗಳು ಇವತ್ತು ಯಾವ ಪರಿಸ್ಥಿತಿಯಲ್ಲಿದ್ದಾರೆ, ಇಲ್ಲಿರ್ತಕ್ಕಂತ ಹಿಂದೂಗಳನ್ನ ರಕ್ಷಣೆ ಮಾಡಲಿಕ್ಕೆ ಅವರ ಬದುಕನ್ನ ಒಳ್ಳೇದು ಮಾಡಲಿಕ್ಕೆ ಸಾಧ್ಯವಾಗದಂತ ಬಿಜೆಪಿ ಆರ್ಎಸ್ಎಸ್ನ ಅಜೆಂಡಾವನ್ನ ಈ ದೇಶದಲ್ಲಿ ಜಾರಿ ಮಾಡಲಿಕ್ಕೆ ಬರ್ತಾರೆ. ಈ ರೀತಿಯಾದಂತಹ ಇವತ್ತು ಧರ್ಮವನ್ನ ಧರ್ಮದೊಳಗಡೆ ಇವತ್ತು ಸಂಘರ್ಷವನ್ನ ಹುಟ್ಟುಹಾಕತಕ್ಕಂತ ಕೆಲಸವನ್ನ ಬಿಜೆಪಿ ನೇತೃತ್ವ ಸರ್ಕಾರ ಮಾಡ್ತಾ ಇರುವಂತದ್ದು ಇದು ಸ್ಪಷ್ಟವಾಗಿ ಭಾರತ ದೇಶವನ್ನ ಒಂದು ಧರ್ಮಾಧಾರಿತ ದೇಶವಾಗಿ ಮಾಡತಕ್ಕಂತ ಒಂದು ಪ್ರಯತ್ನವನ್ನ ಬಿಜೆಪಿ ಮಾಡ್ತಾ ಇದೆ. ಅದಕ್ಕೆ ಡಿವೈಎಫ್ಐ ಇವತ್ತು ಡಿವೈಎಫ್ಐ ನಂತಹ ವಿಚಾರಧಾರೆ ಇರತಕ್ಕಂತ ಸಮಾನ ಮನಸ್ಕ ಸಂಘಟನೆಗಳು ಅದಕ್ಕೆ ಅವಕಾಶವನ್ನ ಮಾಡಿಕೊಡುವುದಿಲ್ಲ ಎನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದೇವೆ. ಸ್ವಾತಂತ್ರ್ಯ ಚಳವಳಿಯಲ್ಲಿ ಒಂದು ಸಣ್ಣ ಒಂದು ಹೋರಾಟವನ್ನು ಮಾಡದ, ಸ್ವಾತಂತ್ರ್ಯ ಚಳವಳಿಯಲ್ಲಿ ಸಾಕ್ಷಿಯುಗಳಾಗದಂತ ಆರ್ಎಸ್ಎಸ್ ಇವತ್ತು ದೇಶವನ್ನು ಒಳಿತಕ್ಕಂತ ಕೆಲಸ ಮಾಡ್ತಾ ಇದೆ. ಅದಕ್ಕೆ ಅವಕಾಶವನ್ನ ಡಿವೈಎಫ್ಐ ಮಾಡಿಕೊಡುವುದಿಲ್ಲ. ಇವತ್ತು ಕಾನೂನು ಮುಖಾಂತರ ಈ ಹೋರಾಟವನ್ನ ಡಿವೈಎಫ್ಐ ಮಾಡುತ್ತದೆ, ಜನರನ್ನ ಸಂಘಟಿಸಿ ಕೂಡ ಹೋರಾಟವನ್ನು ಮಾಡುತ್ತದೆ, ದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿಸಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರುವಂತಹ ಪ್ರಯತ್ನವನ್ನ ನರೇಂದ್ರ ಮೋದಿ ಸರ್ಕಾರ ಮಾಡ್ತಾ ಇದೆ. ಈ ದೇಶದ ಜನರು ಅರ್ಥ ಮಾಡಿಕೊಳ್ಬೇಕು. ನೂರು ವರ್ಷಗಳಲ್ಲಿ ನಿಮಗೆ ಸಾಧ್ಯ ಆಗದನ್ನ ಇವತ್ತು 10 ವರ್ಷದಲ್ಲಿ ಮಾಡಲಿಕ್ಕೆ ಈ ದೇಶದ ಜನತೆ ಬಿಡೋದಿಲ್ಲ. ಇವತ್ತು ನಿಮ್ಮ ವಿರುದ್ಧವಾಗಿ ಇವತ್ತು ಜನರು ತಿರುಗಿ ನಿಲ್ತಾರೆ. ಆ ಒಂದು ಎಲ್ಲ ವಿಚಾರ ಗೊತ್ತಿದ ಕಾರಣಕ್ಕಾಗಿ ಚುನಾವಣೆ ಘೋಷಣೆ ಮಾಡಿಕೊಂಡ ಮುಂದೂಡ್ತಾ ಇದ್ದೀರಿ, ಮುಂದೂಡ್ತಾ ಇದ್ದೀರಿ, ಪೌರತ್ವ ಕಾಯ್ದೆಯನ್ನು ಘೋಷಿಸಿದ್ರಿ. ಇನ್ನೊಂದು 2 ದಿನಗಳಲ್ಲಿ ಚುನಾವಣೆ ಘೋಷಣೆ ಹೋಗುವ ಮುಂಚಿತವಾಗಿ ಬೇರೆ ಯಾವುದನ್ನಾದರೂ ತೋರಿಸಿ ಈ ದೇಶದಲ್ಲಿ ಮತ್ತೆ ಅಧಿಕಾರಕ್ಕೆ ಬರುವಂತಹ ಒಂದು ಪ್ರಯತ್ನವನ್ನು ನೀವು ಮಾಡಬಹುದು. ಆದರೆ ಭಾರತ ದೇಶದ ಸಂವಿಧಾನವನ್ನ ಬದಲಿಸಲಿಕ್ಕೆ ನಿಮ್ಮಲ್ಲಿ ಆರ್ಎಸ್ಎಸ್ ಒಳಗಾಗಿರ್ತಕ್ಕಂತ ಅನಂತ ಕುಮಾರ ಹೆಗಡೆ ಅಂತವರು ಸಾವಿರಾರು ಜನರು ಕೂಡ ಹುಟ್ಟಿ ಬಂದರೆ ಈ ದೇಶದ ಸಂವಿಧಾನವನ್ನ ಬದಲಿಸಲಿಕ್ಕೆ ನಿಮ್ಮಿಂದ ಸಾಧ್ಯ ಆಗುವುದಿಲ್ಲ ಎನ್ನುವಂತಹ ಮಾತನ್ನು ಹೇಳ್ತಾ ಇದ್ದೇವೆ. ಸಂಸತ್ತು ಚುನಾವಣೆ ಹೊಸ್ತಿಲಲ್ಲಿ ಇರುವ ಸಂದರ್ಭದಲ್ಲಿ ಭಾರತದ ಬಹುತ್ವಕ್ಕೆ ಅಪಾಯವೊಡ್ಡುವ ಆರ್ಎಸ್ಎಸ್ನ ಅಜೆಂಡಾ ಜಾರಿಗೊಳಿಸುವ ಮೋದಿ ಸರ್ಕಾರದ ಸಂವಿಧಾನ ವಿರೋಧಿ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನ ಜಾರಿಗೊಳಿಸುವ ತೀರ್ಮಾನವು ಜನರ ಗಮನವನ್ನ ದಿಕ್ಕು ತಪ್ಪಿಸುವ ಹುನ್ನಾರ ಇದರ ಹಿಂದೆ ಅಡಗಿದೆ ಎಂದು ಸಿಎಎ ಜಾರಿ ಹಿಂದಿನ ಅಜೆಂಡಾವನ್ನ ವಿವರಿಸಿದರು. ಭಾರತ ದೇಶದಲ್ಲಿ ಹಸಿವಿನಿಂದ ಸಾಯುವಂತ ಪ್ರಮಾಣ ದಿನ ದಿನ ಜಾಸ್ತಿ ಆದರೂ ಕೂಡ ಇವತ್ತು ಪೌರತ್ವ ಎನ್ಆರ್ಸಿ ಎನ್ಎಲ್ಪಿ ಅನ್ನೋ ಈ ಒಂದು ಜನರನ್ನ ದಿಕ್ಕು ತಪ್ಪಿಸುವಂತ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಚುನಾವಣೆಯ ಕಾಲಘಟ್ಟದಲ್ಲಿ ಚುನಾವಣೆ ಬಾಂಡ್ನ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಚುನಾವಣೆ ಬಾಂಡ್ನಲ್ಲಿ ಬಹಳಷ್ಟು ಕೋಟಿಗಟ್ಟಲೆ ದುಡ್ಡನ್ನ ಬಿಜೆಪಿ ಇವತ್ತು ತಮ್ಮ ಖಾತೆಗೆ ಒಳಗೊಳ್ಳುವಂತಹ ಸ್ಥಿತಿ ನಿರ್ಮಾಣ ಆಗಿರೋದು ಇವತ್ತು ಚರ್ಚೆಗೆ ಗ್ರಾಸ ಆಗಿದೆ. ಎಸ್ಬಿಐ ಚುನಾವಣೆ ಬಾಂಡ್ ಅಲ್ಲಿ ಕೊಟ್ಟಂತ ಒಂದು ಪಟ್ಟಿಯನ್ನ ಬಿಡುಗಡೆ ಮಾಡಲಿಕ್ಕೆ ಇವತ್ತಿಗೂ ಕೂಡ ಜುಲೈ ಅಂತ್ಯದವರೆಗೆ ಇವತ್ತು ನಿಗದಿಯನ್ನ ದಿನವನ್ನ ಕೇಳುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಸುಪ್ರೀಂ ಕೋರ್ಟ್ ಯಾವುದೇ ಕಾರಣಕ್ಕೂ ಅವಕಾಶ ಕೊಡದೆ ಅವರ ಅರ್ಜಿಯನ್ನ ತಿರಸ್ಕರಿಸಿ ಕೂಡಲೇ ಆ ಒಂದು ಪಟ್ಟಿಯನ್ನ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯ ಮಾಡಿದೆ. ಆ ಒತ್ತಾಯ ಮಾಡುವಂತಹ ಸಂದರ್ಭದಲ್ಲಿ ಬಿಜೆಪಿ ಇವತ್ತು ಹುನ್ನಾರ ಸೃಷ್ಟಿಸಿದ್ದು ಆ ಒಂದು ಪ್ರಕರಣ ಬೆಳಕಿಗೆ ಬಂದರೆ ಇವತ್ತು ಬಿಜೆಪಿಗೆ ಬಹುದೊಡ್ಡ ಹಿನ್ನಡೆ ಆಗಲಿಕ್ಕಿದೆ. ಈ ದೇಶದ ಸಂಸತ್ ಚುನಾವಣೆಯಲ್ಲಿ ಬಿಜೆಪಿ ನೆಲಕ್ಕೆ ಹಿಡಿಯುವಂತ ಸ್ಥಿತಿ ನಿರ್ಮಾಣ ಆಗಬಹುದಂತ ಮನಗಂಡ ಬಿಜೆಪಿ ಸರ್ಕಾರ ಇವತ್ತು ಮತೀಯ ಧ್ರುವೀಕರಣ ಸೃಷ್ಟಿ ಮಾಡುತ್ತಾ ಸಿಎಎ ಎನ್ಆರ್ಸಿಯನ್ನ ಜನರ ಮುಂದೆ ತಂದಿಟ್ಟು ಇವತ್ತು ಹೋಮ ಸಂಘರ್ಷಗಳನ್ನು ಸೃಷ್ಟಿ ಮಾಡುವಂತಹ ಹುನ್ನಾರಕ್ಕೆ ಅಡಗಿದೆ. ಭಾರತ ದೇಶದಲ್ಲಿ ಆಡಳಿತ ಮಾಡತಕ್ಕಂತ ಬಿಜೆಪಿ ಸರ್ಕಾರ ಏನಿದೆ ಇವತ್ತು ಸಂವಿಧಾನದ ಮೇಲೆ ಯಾವುದೇ ರೀತಿಯ ಕಾಳಜಿಯನ್ನ ಇವರಿಗೆ ಇಲ್ಲ. ಇವರು ಸಂವಿಧಾನ ವಿರೋಧಿಯಾಗಿ ದೇಶವನ್ನ ಆಡಳಿತ ಮಾಡುವಂತಹ ಸ್ಥಿತಿಗೆ ನಿರ್ಮಾಣವಾಗಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಸಂಸದರಾದ ಅನಂತಕುಮಾರ್ ಆಗಲಿ ಅಥವಾ ಇವರೆಲ್ಲರೂ ಕೂಡ ಇವತ್ತು ಇವರ 400 ಸೀಟುಗಳು ಬಂದ್ರೆ ನಾವೆಲ್ಲರೂ ಕೂಡ ಸಂಸತ್ನಲ್ಲಿ ಅಂಗೀಕಾರ ಮಾಡುವಂತ ಈ ಸಂವಿಧಾನವನ್ನ ಕಿತ್ತಗಿತ್ತೀವಿ ಅನ್ನೋ ರೀತಿಯಲ್ಲಿ ದೇಶಕ್ಕೆ ದೇಶದ ಆಶಯಕ್ಕೆ ಈ ನೆಲದ ಕಾನೂನಿಗೆ ಪ್ರತಿರೋಧವನ್ನು ಒಡ್ಡುವಂತ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅಂಗನವಾಡಿ ಸಹಾಯಕರ ಹುದ್ದೆಯಲ್ಲಿ ಮತ್ತು ಅಂಗನವಾಡಿ ಇರ್ತಕ್ಕಂಥವರು ಸೂಪರ್ವೈಸರ್ ಆಗ್ತಕ್ಕಂಥ ಒಂದು ಪ್ರಮೋಷನ್ ಹುದ್ದೆಯಲ್ಲಿ ಅವ್ಯವಹಾರ ನಡೆದಿದೆ. ಕಾರ್ಯಕರ್ತರು ಅವರು ಅಂಗನವಾಡಿ ಟೀಚರ್ಸ್ಗಳು ಮತ್ತು ಅಂದೆಯವರು ಯಾಕೆ ಇವ್ರಿಗೆ ದುಡ್ಡು ಹಾಕಿದ್ರು ಅದ್ರ ಬಗ್ಗೆ ತಾವು ಎನ್ಕ್ವೈರಿ ಮಾಡಿ ಎನ್ಕ್ವೈರಿ ಮಾಡಿ ತು ಸಾಬೀತು ಪಡ್ತಾರೆ. ಇಲ್ಲ ಅವ್ರು ತಮಗೆ ವೈಯಕ್ತಿಕ ಹಾಕ್ಯಾರಂದ್ರೆ ನಾವು ಇವರಾಟ ಕೈ ಬಿಡ್ತೀವಿ. ಇಲ್ಲ ಅವರು ಕೆಲಸಕ್ಕಾಗಿ ಹಾಕ್ಯಾರಂದ್ರೆ ಅದ್ರ ಮೇಲೆ ಕ್ರಮ ತೋರಿ. ಕಲಬುರಗಿಯ ಸೇಡಂ ತಾಲೂಕಿನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಿರಿಯ ಮೇಲ್ವಿಚಾರಕಿಯಾದ ಸರಿತಾ ಆರ್ ಕುಲಕರ್ಣಿ ಅವರು ಅವ್ಯವಹಾರ ಹಾಗೂ ಕರ್ತವ್ಯ ದ್ರೋಹ ಎಸಗಿದ್ದಾರೆ ಎಂದು ಆರೋಪಿಸಿರುವ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಕಾರ್ಯಕರ್ತರು ಅವರ ಅಮಾನತ್ತಿಗಾಗಿ ಒತ್ತಾಯಿಸಿ ಇತ್ತೀಚೆಗೆ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರ ಮನೆ ಮುಂದೆ ಧರಣಿ ಸತ್ಯಾಗ್ರಹ ನಡೆಸಿದ್ದಾರೆ. ಸರಿತಾ ಆರ್ ಪಾಟೀಲ್
ಅವರ ವಿರುದ್ಧ ಈ ದೂರನ್ನು ನಾವು ಇದರ ಧರಣಿ ಮೂಲಕ ಕೊಡ್ತಾ ಇದ್ದೇವೆ. ಯಾಕಂದ್ರೆ ಮಹಿಳೆಯರಿಗೆ ತುಂಬಾ ಅನ್ಯಾಯ ಮಾಡ್ತಿರ್ತಕ್ಕಂತ ಸವಿತಾ ಆರ್ ಪಾಟೀಲ್ ಅವರು ವಜಾಗೊಳಿಸ್ಬೇಕಂತ ಎರಡ್ ಮೂರ್ ಸರ್ತಿ ನಾವು ಸೇಡಂ ತಾಲೂಕಿನಲ್ಲೂ ಕೂಡ ಧರಣಿ ಮಾಡಿದ್ವಿ, ಮತ್ತೆ ಮೇಲಾಧಿಕಾರಿಗಳಿಗೆ ಕೂಡ ಮನವಿ ಕೊಟ್ಟಿರೋದಕ್ಕೆ, ಅದಕ್ಕೆ ಅವರು ಟೋಟಲಿ ಯಾವುದೇ ಒಂದು ಕ್ರಮ ಕೈಗೊಂಡಿಲ್ಲ. ಏನಕ್ಕೆ ಕ್ರಮ ಕೈಗೊಳ್ತಾ ಇಲ್ಲ ಅದು ನಮ್ಗೆ ಗೊತ್ತಾಗ್ಬೇಕು. ಮತ್ತೆ ಸವಿತಾ ಆರ್ ಪಾಟೀಲ್ ಅವ್ರ ಜೊತೆಗೆ ನಮ್ಮ ಸಂಘಟನೆಯನ್ನು ಕೂಡ ಎಲ್ಲಾ ಸಂಘಟನೆ ಮೇಲಾಧಿಕಾರಿಗಳು ಮತ್ತೆ ಪದಾಧಿಕಾರಿಗಳು ರಾಜ್ಯ ಸಂಚಾಲಕರು ಅವರು ಎದುರುಗಡೆ ಒಂದು ಮೀಟಿಂಗ್ ಕುಂದಿರಿಸಿ ಅದ್ರದ್ದು ಏನಿದೆ, ಏನ್ ಅವ್ರ ದುಡ್ಡು ಇದೆಯೋ ಏನ್ ಬೇರೆಯವ್ರ ಕಡೆಯಿಂದ ಹಾಕ್ಸ್ತಾ ಇದೆಯೋ ಅದು ಅಕೌಂಟ್ ಯಾಕೆ ಚೆಕ್ ಮಾಡಿಸ್ತಾ ಇಲ್ಲ ಅಂತ ಒಂದು ನಮ್ಗೆ ಗಮನಕ್ಕೆ ಬರಬೇಕು. ಅಂಗನವಾಡಿ ಸಹಾಯಕರ ಹುದ್ದೆಯಲ್ಲಿ ಮತ್ತು ಅಂಗನವಾಡಿ ಇರ್ತಕ್ಕಂಥವ್ರು ಸೂಪರ್ವೈಸರ್ ಆಗ್ತಕ್ಕಂತ ಒಂದು ಪ್ರಮೋಷನ್ ಹುದ್ದೆಯಲ್ಲಿ ಅವ್ಯವಹಾರ ನಡೆದಿದೆ, ಹಾಗಂತ ನಮ್ಗೆ ಕಂಡು ಬಂದಿದೆ. ನಮ್ಮಲ್ಲಿ ಕೂಡ ನೋಂದಾಯಿತರು ದುಡ್ಡು ಕೊಟ್ಟಂತವ್ರು ಕೂಡ ನಮ್ಮ ಹತ್ರ ಬಂದಿದ್ದಾರೆ, ಹೇಳಿದ್ದಾರೆ. ಈ ಎಲ್ಲೆಲ್ಲಿಂದ ದುಡ್ಡು ಬಂತು ಅನ್ನೋದನ್ನ ಫೋನ್ ಪೇ ಮುಖಾಂತರ ಗೊತ್ತಾಗ್ತದ. 10,000 ಹಾಕಿದ್ದು, 20,000 ಹಾಕಿದ್ದು, 50,000 ಹಾಕಿದ್ದು, 1,00,000 ಹಾಕಿದ್ದು, ಯಾವ ಸಂದರ್ಭದಲ್ಲಿ ನೌಕರಿ ಯಾವಾಗ ನಡೆದಿತ್ತು ಅದೇ ಸಂದರ್ಭದಲ್ಲಿ ಯಾರ್ಯಾರ ಕಡೆಯಿಂದ ದುಡ್ಡು ಬಂದ ಸಹಿತ ಹೆಸರು ಕೈತೆ ಆ ಫೋನ್ ಪೇದಾಗೆ ಸಿಗ್ತದೆ. ಯಾರ್ಲಿಂದ ದುಡ್ಡು ಯಾರಿಗೆ ಹಾಕಿದ್ರು, ಯಾಕೆ ಹಾಕಿದ್ರು ಅಂತಕ್ಕಂಥ ವಿಷಯನ ಅಲ್ಲಿ ಸಿಗ್ತದ. ಹಾಗಾಗಿ ಫೋನ್ ಪೇ ನಂಬರನ್ನು ನೀವು ತೆಗೆದುಕೊಂಡು ಹಣ ಎಲ್ಲಿಂದ ಬಂತು, ಯಾರು ಲೂಟಿ ಮಾಡ್ಯಾರ ಅನ್ನೋದ್ರೆ ಅದು ಹಣದಲ್ಲಿ ತಿಂದಂಥ ಹಣದಲ್ಲಿ ಸರಿತಾ ಅವ್ರ ಕುಲಕರ್ಣಿ ತೆಗೆದುಕೊಂಡಂಥ ಹಣದಲ್ಲಿ ಪಾಲ್ದಾರ ಯಾರ ಶಿಡಿಪಾಯ್ದು ಕೂಡ ಅವರ ನಜರಕ್ಕೆ ಬರ್ತದೆ. ಆಮೇಲೆ DD ಅವರು ಕೂಡ ಅವರು ಅದರ ಪಾಲ್ದಾರ ಇರ್ತಾರೆ. ಹಾಗಾಗಿ ಮೂವರು ಕೂಡ ಅಂದ್ರೆ ಮುಚ್ಚಾಕ್ತಕ್ಕಂತ ಈ ಒಂದು ಪ್ರಕರಣವನ್ನ ಒಂದು ಆರೋಪವನ್ನ ಮುಚ್ಚಾಕ್ಲಕ್ಕ ಮೂವರು ಕೂಡ ಪ್ರಯತ್ನ ಮಾಡ್ತಾರ. ಹಾಗಾಗಿ ಇದೊಂದು ಉನ್ನತ ಮಟ್ಟದ ಅಧಿಕಾರಿಗಳಿಂದ ಒಂದು ತನಿಖೆಯಾಗಬೇಕು. ತನಿಖೆಯಾದಾಗ ಮಾತ್ರ ಸತ್ಯಾಂಶ ಬರ್ತದೆ ಅಂತ ಕಂಡು ಇವತ್ತು ನಾವು ಮಾನ್ಯ ಸಚಿವರ ಮುಂದೆ ತನಿಖೆ ಆಗೋವರೆಗೂ ನಮ್ಮ ಹೋರಾಟ ನಿರಂತರ ನಡೀತಾ ಇದೆ. ಇವತ್ತು ಧರಣಿಯನ್ನ ಕೊಟ್ಟು ಇವತ್ತು ಮೆಮೊರಾಂಡಮ್ ಅನ್ನ ಮಾನ್ಯ ಸಚಿವರಿಗೆ ಕೊಟ್ಟು ಮುಂದಿನ ದಿನಗಳಲ್ಲಿ ಸರಿತಾಲ್ ಕುರ್ಕರ್ಣಿ ಅವರನ್ನ ವರ್ಗಾವಣೆ ಆಗದೇ ಇದ್ದಲ್ಲಿ, ಅಮಾನತು ಮಾಡದೇ ಇದ್ದಲ್ಲಿ, ಮತ್ತೆ ರಾಜ್ಯ ಮಟ್ಟದಲ್ಲಿ ಕೂಡ ಈ ಒಂದು ಹಂತ ಹಂತದ ಹೋರಾಟಗಳನ್ನ ನಾವು ಮಾಡ್ತೀವಿ ಅಂತ ಇಡೀ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಸೇಡಂ ತಾಲೂಕಿನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಿರಿಯ ಮೇಲ್ವಿಚಾರಕಿ ಸರಿತಾ ಆರ್ ಕುಲಕರ್ಣಿ ಅವರು ಅವ್ಯವಹಾರ ಹಾಗೂ ಕರ್ತವ್ಯ ದ್ರೋಹ ಎಸಗುತ್ತಿರುವ ಎಲ್ಲ ಸಾಕ್ಷ್ಯಗಳನ್ನ ಒದಗಿಸಿ ಕಳೆದ 3 ತಿಂಗಳಿನಿಂದ ಸತತ ಮನವಿ, ಹೋರಾಟ, ಪ್ರತಿಭಟನೆ ನಡೆಸಿ ಸಾಕ್ಷ್ಯಾಧಾರ ನೀಡಲು ಸಿದ್ಧರಿದ್ದರೂ ಅವುಗಳನ್ನು ಪಡೆಯದೆ ತನಿಖೆ ನಡೆಸದೆ ಸುಳ್ಳು ಹಿಂಬರಹ ನೀಡಿ ಪ್ರಕರಣದ ದಿಕ್ಕು ತಪ್ಪಿಸುತ್ತಿರುವ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕು ಮತ್ತು ಆರೋಪಿತ ವಿರುದ್ಧ ಕಠಿಣ ಕ್ರಮ ಜರುಗಿಸುವಂತೆ ಕೋರಿ ಶರಣ ಪ್ರಕಾಶ್ ಪಾಟೀಲ್ರಿಗೆ ಮನವಿ ಸಲ್ಲಿಸಿದ್ದಾರೆ. ಆಮೇಲೆ ಈ ಅಕೌಂಟ್ ನಂಬರ್ ಅಲ್ಲಿ ಮತ್ತೆ ಫೋನ್ ಪೇ ಮುಖಾಂತರ ಟೋಟಲಿ ಇಷ್ಟು ಅಮೌಂಟ್ ಟ್ರಾನ್ಸಾಕ್ಷನ್ ಆಗಿದೆ, ತಾವು ಇಮಿಡಿಯೇಟ್ಲಿ ಅಲ್ಲಿ ಬ್ಯಾಂಕಿಗೆ ಒಂದು ಸ್ಟೇಟ್ಮೆಂಟ್ ತೋರಿ, ತಮ್ಮ ಲೆಟರ್ ಮುಖಾಂತರ ಅಥವಾ ಒಂದು ಕಂಪ್ಲೇಂಟ್ ಮಾಡಿ ನೀವು ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ ತೋರಿ. ಅದ್ರಾಗ ಬೇರೆ ಬೇರೆ ಕಾರ್ಯಕರ್ತರು, ಅವರು ಅಂಗನವಾಡಿ ಟೀಚರ್ಸ್ಗಳು ಮತ್ತು ಅನ್ಯವರು ಯಾಕೆ ಇವ್ರಿಗೆ ದುಡ್ಡು ಹಾಕಿದ ಅದ್ರ ಬಗ್ಗೆ ತಾವು ಎನ್ಕ್ವೈರಿ ಮಾಡಿ, ಎನ್ಕ್ವೈರಿ ಮಾಡಿ ತಾವು ಸಾಬೀತು ಪಡ್ತಾರೆ. ಇಲ್ಲ ಅವ್ರು ತಮ್ಮ ವೈಯಕ್ತಿಕ ಹಾಕ್ಯಾರಂದ್ರೆ ನಾವು ಇವರ ಹೊರಟ ಕೈ ಬಿಡ್ತೀವಿ, ಇಲ್ಲ ಅವರು ಕೆಲಸಕ್ಕಾಗಿ ಹಾಕ್ಯಾರಂದ್ರೆ ಅದ್ರ ಮೇಲೆ ಕ್ರಮ ತೋರಿ. ಇದಿಷ್ಟು ಮಾಡೋದಕ್ಕೂ ಕೂಡ ಇವ್ರು ಯಾರು ಅಧಿಕಾರಿಗಳು ಕ್ರಮ ವಹಿಸ್ತಾ ಇಲ್ಲ. ಅದಕ್ಕಾಗಿ ಮಾನ್ಯ ಸಚಿವರನ್ನ ಮನವಿ ಮಾಡೋದಿಷ್ಟೇ, ತಾವು ಕೂಡಲೇ ಒಂದು DD ಮತ್ತು CDPO ಮತ್ತು ಅಲ್ಲಿರ್ತಕ್ಕಂಥ ಮೇಲ್ವಿಚಾರಕಿ ಈ ಮೂವರ ಮೇಲೆ ಬೇರೆ ಇಲಾಖೆಯಿಂದ ಒಂದು ಕಮಿಟಿ ರೆಡಿ ಮಾಡ್ರಿ, ತನಿಖೆ ಮಾಡ್ರಿ, ಇವ್ರ ಅಕೌಂಟ್ಗಳೆಲ್ಲ ಟ್ರಾನ್ಸಾಕ್ಷನ್ ಚೆಕ್ ಮಾಡ್ರಿ, ಇವ್ರು ಯಾಕೆ ಅನ್ಯ ರೀತಿಯಿಂದ ದುಡ್ಡು ಬಂತು ಇದ್ರ ಬಗ್ಗೆ ತನಿಖೆ ಮಾಡಿ ಇವ್ರ ಮೇಲೆ ಕ್ರಮ ತಗೋರಿ. ತಾವು ಆಗಕ್ಕೆ ಆಗಂಗಿಲ್ಲ, ತಾವು ಇನ್ಕ್ವೈರಿ ಮಾಡೋಕ್ಕಿಲ್ಲ ಅಂದ್ರೆ, ಇಲ್ಲ ಅಂದ್ರೆ ತಾವು ಇಮಿಡಿಯೇಟ್ಲಿ ಅಲ್ಲಿರ್ತಕ್ಕಂಥ ಯಾರು ಸರಿತಾರ ಕುಲಕರ್ಣಿ ಮತ್ತು DD ಮತ್ತು CDPO ಅವ್ರ ಮೇಲೆ ಒಂದು ಕಮಿಟಿ ರೆಡಿ ಚೇಂಜ್ ಮಾಡ್ರಿ, ಅವ್ರಿಗೆ ಕಾನೂನು ಕ್ರಮ ತಗೋರಿ, ಅವ್ರ ಕಮಿಟಿಯಲ್ಲಿ ಏನು ಅದಕ್ಕೆ ಆಧಾರ ಸಿಗ್ತಾವ ನಿಮಗೆ ಆ ಪ್ರಕಾರ ತಾವು ಎನ್ಕ್ವೈರಿ ಮಾಡ್ರಿ. ಇಲ್ಲಪ್ಪ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಉಗ್ರವಾದಂಥ ಹೋರಾಟ ನಮ್ಮ ಮಾನ್ಯ ಸಚಿವರ ಮುಂದೆ ನಾವು ಮಾಡಬೇಕಾಗುತ್ತೆ, ಅನಿವಾರ್ಯ ಆಗುತ್ತೆ. ಇದಕ್ಕಾಗಿ ನಮ್ಮ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಭೀಮಗರ್ಜನೆ ನಿರಂತರವಾಗಿ ಹೋರಾಟ ಮಾಡ್ತಾ ಇದೆ. ಅರಸಿನ ಮಕ್ಕಿ ಕಡೆಯಿಂದ ಇವನಿಗೆ ಹಗಲಲ್ಲಿ 2-3 ಬಾರಿ ರಾಜಾರೋಷವಾಗಿ ಹಗಲಲ್ಲಿ ಹೊಡೆದಿದ್ದಾರೆ. ಇದನ್ನು ಕಂಡವರಿದ್ದಾರೆ ಅಲ್ಲಿ ಹೊಡೆಯುವಂತಹ ದೃಶ್ಯವನ್ನ. ರಾತ್ರಿ ಬಂದು ಮತ್ತೆ ಇವನ ಮೇಲೆ ಸವಾರಿ ಮಾಡಿ ಇವರನ್ನು ಹತ್ಯೆ ಮಾಡಿರುವಂತದ್ದು. ಆರೋಪಿಯು ನಿರೀಕ್ಷಣಾ ಜಾಮೀನನ್ನು ಪಡೆದು ಈಗ ರಾಜಾರೋಷವಾಗಿ ತಿರುಗಾಡ್ತಿದ್ದಾನೆ. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಶಿಬಾಜಿ ಗ್ರಾಮದ ದಲಿತ ಯುವಕ ಶ್ರೀಧರ್ ಅವರ ಕೊಲೆ ಪ್ರಕರಣದ ಆರೋಪಿಗಳಿಗೆ ಬೆಳ್ತಂಗಡಿ ಶಾಸಕರು ಬೆಂಗಾವಲಾಗಿ ನಿಂತಿದ್ದು ಇದರಿಂದ ತನಿಖೆಗೆ ಹಿನ್ನಡೆಯಾಗಿದೆ ಎಂದು ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಆರೋಪಿಸಿದೆ. 2022 ಡಿಸೆಂಬರ್ 17 ಬೆಳ್ತಂಗಡಿ ತಾಲೂಕಿನ ಶಿಬಾಜಿ ಗ್ರಾಮದಲ್ಲಿ ಶ್ರೀಧರ್ ಎಂಬ ದಲಿತ ಯುವಕನನ್ನ ಹಲ್ಲೆ ನಡೆಸಿ ಕೊಲೆ ಮಾಡಲಾಗಿತ್ತು. ಆರೋಪಿಗಳನ್ನ ಈ ಹಿಂದೆ ಬಂಧಿಸಿದ ಸಂದರ್ಭದಲ್ಲಿ ಚಾರ್ಜ್ಶೀಟ್ ಸಲ್ಲಿಸುವಾಗ ಕೊಲೆ ಯತ್ನ ಹಾಗೂ ಕೊಲೆಗೆ ಸಂಬಂಧಿಸಿದ ಸೆಕ್ಷನ್ಗಳನ್ನ ಹಾಕದೆ ಮೃತನು
ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎಂದು ನ್ಯಾಯಾಲಯಕ್ಕೆ ಆರೋಪ ಪಟ್ಟಿ ಸಲ್ಲಿಸಲಾಗಿತ್ತು. ಈ ಕೊಲೆ ಪ್ರಕರಣವನ್ನ ತಿರುಚುವಲ್ಲಿ ಹಾಗೂ ಆರೋಪಿಗಳ ರಕ್ಷಣೆಯಲ್ಲಿ ಬೆಳ್ತಂಗಡಿ ಶಾಸಕ ಹರೀಶ್ ಪುಂಜ ಅವರ ಕೈಪಾಡ ಇದೆ ಎಂದು ದಲಿತ ಸಂಘರ್ಷ ಸಮಿತಿಯ ಸಮನ್ವಯ ಸಮಿತಿ ಸಂಚಾಲಕ ಅಶೋಕ್ ಕೊಂಚಾಡಿ ಆರೋಪಿಸಿದ್ದಾರೆ. ಆರೋಪಿಗಳ ವಿರುದ್ಧ ಕೊಲೆ ಪ್ರಕರಣ ದಾಖಲಿಸದ ದುರ್ಬಲ ಸೆಕ್ಷನ್ ಹಾಕಿದ್ದರಿಂದ ಆರೋಪಿಗಳಿಗೆ ಜಾಮೀನು ಮಂಜೂರಾಗುವಂತಾಗಿತ್ತು ಎಂದು ಅಶೋಕ್ ಕೊಂಚಾಡಿ ಆರೋಪಿಸಿದ್ದಾರೆ. ಈ ಹುಡುಗ ಮೂಲತಃ ಚಿಕ್ಕಮಗಳೂರಿನ ಯುವಕ, ಮೂಡಿಗೆರೆಯ ದಿನ್ನಗೆರೆಯ ಬೆಟ್ಟದ ಮನೆ ಈ ಗ್ರಾಮದ ವಾಸಿ. ಅವನ ತಂಗಿಯನ್ನ ಶಿವಾಜಿ ಗ್ರಾಮಕ್ಕೆ ಮದುವೆ ಮಾಡಿಕೊಟ್ಟಿದೆ. ಪ್ರವೀಣ್ ಅನ್ನುವಂತ ಹುಡುಗನ ಜೊತೆ ವ್ಯವಹಾರ ಸಂಬಂಧ ಆಗಿದೆ. ಹಾಗೆ ತಂಗಿ ಮನೆಗೆ ಬರ್ತಾ ಇದ್ದ, ತಂಗಿ ಮನೆಗೆ ಬರ್ತಾ ಇರುವಾಗ ಅಲ್ಲಿ ಉದ್ಯೋಗವನ್ನು ಆರಿಸಿ ಅಲ್ಲಿ ಸಾರಾ ಫಾರ್ಮ್ ಹೌಸ್ ಅಂತ ಇದೆ, ಅಲ್ಲಿ ಕೆಲಸಕ್ಕೆ ಸೇರ್ತಾನೆ. ಕೆಲಸಕ್ಕೆ ಸೇರಿ ಒಂದು 4-5 ತಿಂಗಳಾಗಿದೆ. ಸೇರಿ ನಿಷ್ಠಾವಂತ ಕೆಲಸಗಾರ, ಪ್ರಾಮಾಣಿಕ ವ್ಯಕ್ತಿತ್ವ, ಮತ್ತೆ ಒಂದು ಹಾರ್ಡ್ ವರ್ಕರ್ ಅಂತ ಹೇಳ್ಬೋದು. ಆತ ಎರಡು ಜನ ಮಾಡುವಂತ ಕೆಲಸವನ್ನು ಒಬ್ಬನೇ ಮಾಡುವಂತ ಒಂದು ದೃಢಕಾಯದ ವ್ಯಕ್ತಿತ್ವ ಉಳ್ಳುವಂತ ವ್ಯಕ್ತಿ. ಈತನಿಗೆ ಅಲ್ಲಿ ಪಕ್ಕದಲ್ಲಿಯೇ ಒಂದು ಹುಡುಗಿಯ ಜೊತೆ ಮತ್ತೆ ಮರವಿವಾಹ ಆಗಲಿಕ್ಕೆ ನೆಂಟಸ್ತಿಗೆ ಆಗುತ್ತೆ. ಅಂದ್ರೆ ಮೊದಲೇ ಈ ಹುಡುಗನಿಗೆ ವಿವಾಹ ಆಗಿದೆ, ಹೆಂಡತಿ ತೀರು ಹೋಗಿದೆ, ಒಂದು ಸಣ್ಣ ಮಗು ಉಂಟು, 7-8 ವರ್ಷ ಪ್ರಾಯದ ಒಂದು ಸಣ್ಣ ಮಗು ಉಂಟು. ಅದು ಕೂಡ ಅದಕ್ಕೆ ಕೂಡ ಬಾಯಿ ಬರಲ್ಲ ಮಗುವಿಗೆ. ಹಾಗೆ ಆ ಮಗು ಅಲ್ಲಿ ತವರು ಮನೆಯಲ್ಲಿ ಬೆಳೀತಾ ಉಂಟು. ಹಾಗೆ ನೆಂಟಸ್ತಿಗೆ ಆಗುತ್ತೆ, ನೆಂಟಸ್ತಿಗಾಗಿ ಮದುವೆ ಮಾತುಕತೆ ಎಲ್ಲ ಆಗ್ತಾ ಉಂಟು. ಬರೋ ತಿಂಗಳು ಮದುವೆ ಅವನಿಗೆ, ಅಂದ್ರೆ ಜನವರಿ ತಿಂಗಳಲ್ಲಿ ಮದುವೆ ಇತ್ತು ಅವನಿಗೆ. ಇದು ಮಾತುಕತೆ ಎಲ್ಲ ಆಗ್ತಿರುವಾಗ ಈ ಆರೋಪಿಗಳು ಯಾರಿದ್ದಾರೆ, ಇವರೊಟ್ಟಿಗೆ ಮಾತುಕತೆ ಆಯ್ತು, ನನಗೆ ಬರೋ ತಿಂಗಳು ಮದುವೆ ಉಂಟು, ಯಾರು ಹುಡುಗಿ, ಹುಡುಗಿ ಹಿಂದಿನ ಮನೆಯ ಹುಡುಗಿ, ಅವರೊಟ್ಟಿಗೆ ನೆಂಟಸ್ತಿಗೆ ಎಲ್ಲ ಆಗಿದೆ ಅಂತ ಹೇಳಿ ಮಾತುಕತೆ ಆಗುತ್ತೆ. ಈ ವಿಚಾರ ಆರೋಪಿಗಳಿಗೆ ತಿಳಿಯುತ್ತೆ. ತಿಳಿದಾಗ ಈ ಆರೋಪಿಗಳು ಏನ್ ಮಾಡ್ತಾರೆ, ನೀನು ಘಟ್ಟದಿಂದ ಬಂದು ಇಲ್ಲಿ ನಮ್ಮೂರಿನ ಹುಡುಗಿಯನ್ನ ಮದುವೆ ಆಗ್ತೀಯ, ನಿನ್ಗೆ ಎಷ್ಟು ಧೈರ್ಯ ಇದೆ ನಮ್ಮೂರಿನ ಹುಡುಗಿಯನ್ನ ಮದುವೆ ಆಗ್ಲಿಕ್ಕೆ, ನೀವು ಮದುವೆ ಆಗ್ಬಾರ್ದು. ಇವೇ ಹೇಳ್ತಾನೆ, ನಾನು ನನ್ನ ಜಾತಿಯ ಹುಡುಗಿಯನ್ನು ಮದುವೆ ಆಗುವಂತದ್ದು, ಅದು ಕೂಡ ಒಪ್ಪಿ ಎರಡು ಮನೆಯವರು ಕೂಡ ಒಪ್ಪಿ ಮದುವೆ ಆಗುವಂತದ್ದು, ಅದಕ್ಕೆ ನಿಮ್ದೇನು ಇಲ್ಲಿ ಮಧ್ಯಸ್ಥಿಕೆ, ನಿಮ್ದು ಇದು ಅಗತ್ಯ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಹಾಗಾದ್ರೆ ನೀನು ನಮ್ಮವ್ರಿಗೆ ಮದುವೆ ಆಗ್ತೀಯ, ನೀನು ಹುಡುಗಿಯನ್ನ ಮದುವೆ ಆಗ್ತೇನೆ. ಇದು ಈ ರೀತಿಯಾದಂತಹ ಒಂದು ಸಂಘರ್ಷ, ಇದು ಒಂದು 2-3 ವಾರದಿಂದ ಆಗ್ತಾ ಉಂಟು. ಕೊನೆಗೆ ಹತ್ಯೆ ಆಗುವ ದಿವಸ 17ನೇ ತಾರೀಕಿನ ದಿವಸ ಹಗಲಲ್ಲಿ ಅರಸಿನ ಮಕ್ಕಿ ಕಡೆಯಿಂದ ಇವನಿಗೆ ಹಗಲಲ್ಲಿ 2-3 ಬಾರಿ ರಾಜಾರೋಷವಾಗಿ ಹಗಲಲ್ಲಿ ಹೊಡೆದಿದ್ದಾರೆ, ಪಬ್ಲಿಕ್ ನಲ್ಲಿ ಮಾರ್ಗದಲ್ಲಿ ಹೊಡೆದಿದ್ದಾರೆ. ಇದನ್ನು ಕಂಡವರಿದ್ದಾರೆ ಅಲ್ಲಿ ಹೊಡೆಯುವಂತ ದೃಶ್ಯವನ್ನ. ಆಮೇಲೆ ಸಾಯಂಕಾಲ ಮತ್ತೆ ಬಂದು ಹೊಡೆದಿದ್ದಾರೆ, ಮತ್ತೆ ಬಂದು ಹೊಡೆದವರಿಗೆ ಗೊತ್ತಾಗಿದೆ ಏನಂತ ಹೇಳಿದ್ರೆ, ಈ ಪ್ರಕರಣದಲ್ಲಿ ಖಂಡಿತ ನಮ್ಮ ಮೇಲೆ ದೂರು ದಾಖಲಾಗುತ್ತೆ, ಇನ್ನು ನಾವು ಖಂಡಿತ ಜೈಲಿನ ಕಂಬಿ ಎಣಿಸೋದು ಗ್ಯಾರಂಟಿ. ಹಾಗಾಗಿ ಇನ್ನು ಇದು ಇವನು ಬದುಕುಳಿದ್ರೆ ಸಾಕ್ಷಿ ಉಳಿಯುತ್ತೆ, ಇವನನ್ನು ಬಿಟ್ಟರೆ ನಮಗೆ ಸಂಚಕಾರ ಗ್ಯಾರಂಟಿ ಅಂತ ಹೇಳಿ ರಾತ್ರಿ ಬಂದು ಮತ್ತೆ ಇವನ ಮೇಲೆ ಸವಾರಿ ಮಾಡಿ ಇವನನ್ನು ಹತ್ಯೆ ಮಾಡಿರುವಂತದ್ದು. ನಮಗೆ ಈಗ ತಿಳಿದಿರುವ ಮಾಹಿತಿಯಂತೆ ಆರೋಪಿಯು ನಿರೀಕ್ಷಣಾ ಜಾಮೀನನ್ನು ಪಡೆದು ಈಗ ರಾಜಾರೋಷವಾಗಿ ತಿರುಗಾಡ್ತಿದ್ದಾನೆ. ಜೊತೆಗೆ ಮಹೇಶ್ ಪೂಜಾರಿ ಅನ್ನುವರು ಈಗಾಗಲೇ ಸಾಕ್ಷಿದಾರರ ಮನೆಗೆ ಬಂದು ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಆ ಸಾಕ್ಷಿದಾರರನ್ನು ಬೆದರಿಸುವ ಒಂದು ತಂತ್ರವನ್ನು ಮಾಡುತ್ತಿದ್ದಾರೆ. ಇದು ಸರಿಯಲ್ಲ, ಯಾಕಂದ್ರೆ ಪೊಲೀಸ್ ಇಲಾಖೆ ಇದರ ಬಗ್ಗೆ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ. ಆತನನ್ನು ತಕ್ಷಣ ಆರೋಪಿಯನ್ನು, ಯಾಕಂದ್ರೆ ಈಗಾಗಲೇ 2 ದಲಿತ ದೌರ್ಜನ್ಯ ಪ್ರಕರಣವನ್ನು ದಾಖಲಿಸಿದ್ದಾರೆ ಆ ಸಾಕ್ಷಿದಾರರು, ಆತನನ್ನು ತಕ್ಷಣ ಬಂಧಿಸಬೇಕು. ಜೊತೆಗೆ ಆ ಸಾಕ್ಷಿದಾರರು ಯಾರಿದ್ದಾರೆಯೋ ಅವರಿಗೆ ಪೊಲೀಸರು ಸೂಕ್ತ ರಕ್ಷಣೆಯನ್ನು ಕೊಡಬೇಕಂತ ನಾನು ಈ ಮೂಲಕ ಆಗ್ರಹಿಸುತ್ತೇನೆ. ಜೊತೆಗೆ ಸರ್ಕಾರವು ಈ ಬಗ್ಗೆ ಗಂಭೀರವಾಗಿ ಈ ಪ್ರಕರಣವನ್ನು ಪರಿಗಣಿಸಬೇಕು. ಯಾಕಂದ್ರೆ ಇದರಲ್ಲಿ ನಮಗೆ ತಿಳಿದಿರುವಂತೆ ಆರೋಪಿಗಳಿಗೆ ಅಲ್ಲಿಯ ಸ್ಥಳೀಯ ಶಾಸಕರು ಹಾಗೂ ಪೊಲೀಸ್ ಇಲಾಖೆಯು ಜೊತೆಗೂಡಿ ಆರೋಪಿಗಳ ಪರವಾಗಿ ನಿಂತಿದ್ದಾರೆ ಎನ್ನುವ ಒಂದು ಸಂಶಯ ನಮ್ಮಲ್ಲಿ ಮೂಡುತ್ತಿದೆ. ಯಾಕಂದ್ರೆ ಆರೋಪಿಯು ಯಾವಾಗಲೂ ಈ ಶಾಸಕರ ಜೊತೆನೆ ಆಚೆ ಓಡಾಡುತ್ತಿರುವ ಒಂದು ಪ್ರಕರಣಗಳು ಅಥವಾ ಒಂದು ಮಾಹಿತಿಯು ನಮಗೆ ಬಂದಿದೆ. ಈ ನಿಟ್ಟಿನಲ್ಲಿ ಅಲ್ಲಿನ DYSP ಅವರಿಗೆ ನಾವು ನೇರವಾಗಿ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ತಕ್ಷಣ ಆರೋಪಿಯನ್ನು ಬಂಧಿಸಬೇಕು, ಇಲ್ಲದಿದ್ದಲ್ಲಿ ನಿಮ್ಮ ಕಚೇರಿಯ ಮುಂದೆ ನಾವು ದೊಡ್ಡ ಪ್ರತಿಭಟನೆಯನ್ನು ಮಾಡಲು ತಯಾರಿದ್ದೇವೆ. ಇದನ್ನು ನೀವು ಗಂಭೀರವಾಗಿ ಪರಿಗಣಿಸಿ ತಕ್ಷಣ ಆರೋಪಿಯನ್ನು ಬಂಧಿಸಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.